ಶ್ರೀ ಘಟಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಜಂಗಮರಿಗೆ ದಾಸೋಹ ಕಾರ್ಯಕ್ರಮ. ಚಿಕ್ಕೋಡಿ ಪರಿಸರದಲ್ಲಿ ಜಾಗೃತ ದೇವಸ್ಥಾನಗಳಲ್ಲಿ ಶ್ರೀ ಘಟಗಿ ಬಸವೇಶ್ವರ ದೇವಸ್ಥಾನವು ಕೂಡ ಒಂದು. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಮೂರನೆಯ ಸೋಮವಾರ ಜಂಗಮರಿಗೆ ಅನ್ನದಾಸೋಹ ನಿಮಿತ್ತವಾಗಿ ಗೋಧಿ ರೊಟ್ಟಿ ಬುತ್ತಿ ಕಾರ್ಯಕ್ರಮವನ್ನು ಚಿಕ್ಕೋಡಿಯ ಹಾಲಟ್ಟಿಯ ಸಾರ್ವಜನಿಕರು ಹಮ್ಮಿಕೊಂಡಿದ್ದರು. ಹಾಲಟ್ಟಿಯ ಸುಮಾರು 50 ಹೆಚ್ಚು ಕುಟುಂಬದವರು ಮನೆಯಿಂದ ಗೋಧಿ ರೊಟ್ಟಿಯೊಂದಿಗೆ ಹೋಳಿಗೆ, ಅನ್ನ, ಸಿಹಿ ಪದಾರ್ಥ ಸೇರಿದಂತೆ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ತಂದು ಜಂಗಮರಿಗೆ ದಾಸೋಹ ಬಡಿಸಿ ಸಂತೃಪ್ತಿಯನ್ನು ಪಡೆದರು. ಈ ಸಂದರ್ಭದಲ್ಲಿ ಶಿವಪ್ಪ ಚನ್ನವರ್, ಮಲ್ಲೇಶ ಲಿಂಬಿಗಿಡ, ಸಂಜಯ ಚನ್ನವರ್, ಮಯೂರ ಚನ್ನವರ್, ಸುರೇಶ್ ಪಟ್ಲಿ, ಮಾಂತೇಶ ಲಿಂಬಿಗಿಡ, ಭೀಮಪ್ಪ ಅರ್ಬಾವಿ, ಅಶೋಕ ಚನ್ನವರ್, ಭೀಮಪ್ಪ ಚನ್ನವರ್, ಬಸಪ್ಪ ಲಿಂಬಿಗಿಡ, ಕಲ್ಲಪ್ಪ ಕಗ್ಗೋಡೆ, ರಮೇಶ್ ದೊಡ್ಮನಿ, ಬಾಲಚಂದ್ರ ದೊಡ್ಮನಿ ಸೇರಿದಂತೆ ಧನಪಾಲ್ ಚನ್ನವರ್ ಮೊದಲಾದವರು ಉಪಸ್ಥಿತರಿದ್ದರು. ಘಟ್ಟಿ ಬಸವೇಶ್ವರ ದೇವಸ್ಥಾನ ಕರೋಶಿ ಮತ್ತು ಚಿಕ್ಕೋಡಿ ಈ ನಡುವೆ ಇರತಕ್ಕಂಥ ಈ ಘಟ್ಟಿ ಬಸವೇಶ್ವರ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಈ ಒಂದು ಶ್ರಾವಣ ಮಾಸದ ಪ್ರತಿ ವರ್ಷ ಮೂರನೇ ಸೋಮವಾರ ಇಲ್ಲಿ ಒಂದು ಭವ್ಯವಾದಂಥ ಕಾರ್ಯಕ್ರಮ ಪ್ರತಿ ವರ್ಷ ನೂರಾರು ವರ್ಷಗಳಿಂದ ಇಲ್ಲಿ ಒಂದು ಪ್ರತಿ ಸೋಮವಾರದ ಪ್ರತಿ ಮೂರನೇ ಸೋಮವಾರ ಇಲ್ಲಿ ಭವ್ಯವಾದಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಶ್ರಾವಣ ಮಾಸದ ನಿಮಿತ್ತವಾಗಿ ನಾವು ಹಾಲಟ್ಟಿ ಗ್ರಾಮದ ವತಿಯಿಂದ ಎಲ್ಲ ಭಕ್ತಾದಿಗಳು ನಾವು ಇಲ್ಲಿ ಈ ಜಂಗಮ ಸಮಾಜ ಜಂಗಮದವರಿಗೆ ಜಂಗಮ ಈ ಪೂಜೆ ಮಾಡ್ತಕ್ಕಂಥ ಜಂಗಮ ಈ ಪೂಜೆ ಮಾಡ್ತಕ್ಕಂಥ ಪೂಜಾರಿಗಳಿಗೆ ನಾವು ಇಲ್ಲಿ ಪ್ರತಿ ವರ್ಷ ಮನೆಯಿಂದ ನಾವು ಗೋಧಿ ರೊಟ್ಟಿ ಸೋಮವಾರ ಅಂತ ತಿಳ್ಕೊಂಡು ಮನೆಯಿಂದ ನಾವು ಮೃಷ್ಟಾನ್ನ ಭೋಜನಗಳನ್ನು ಇಲ್ಲಿ ಮಾಡಿಕೊಂಡು ಬಂದು ಅವರಿಗೆ ಇಲ್ಲಿ ಜಂಗಮರಿಗೆ ನಾವು ಪ್ರಸಾದದ ವ್ಯವಸ್ಥೆಯನ್ನು ಪ್ರತಿ ವರ್ಷ ಮಾಡುತ್ತಾ ಬಂದಿದ್ದೇವೆ. ನೂರಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಈಗಾಗಲೇ ಎಲ್ಲ ಬಂದಿರತಕ್ಕಂಥ ನಮ್ಮ ಮನೆಯ ಎಲ್ಲ ಹೆಣ್ಣು ಮಕ್ಕಳು ವಿವಿಧ ನಮೂನೆಯ ಗೋಧಿ ರೊಟ್ಟಿ ಅಂದ್ರೆ ಈ ಗೋಧಿ ಹಿಟ್ಟಿನಲ್ಲಿ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿ ಗೋಧಿ ರೊಟ್ಟಿ ಅಂದ್ರೆ ಒಂದು ಹೋಳಿಗೆ ಥರ ಅದನ್ನು ಮಾಡಿಕೊಂಡು ಇಲ್ಲಿ ಶಾಂಡಿಗೆ ಇರಲಿ, ಉಪ್ಪಿನಕಾಯಿ ಇರಲಿ, ಅಥವಾ ತುಪ್ಪ ಇರಲಿ, ಅಥವಾ ಪಾಯಸ ಇರಲಿ, ಅಂಬಲಿ ಇರಲಿ, ಹರೇಕ ನಮೂನಿ ಎಲ್ಲ ತರಹದ ವಿವಿಧ ನಮೂನೆಯ ಸಿಹಿ ಧಾನ್ಯಗಳಿರಲಿ ಎಲ್ಲ ಪದಾರ್ಥಗಳನ್ನು ಇಲ್ಲಿ ಮಾಡಿಕೊಂಡು ನಾವು ಪ್ರತಿ ವರ್ಷ ಈ ಮೂರನೇ ಸೋಮವಾರ ನಮ್ಮ ಎಲ್ಲ ಹಾಲಟ್ಟಿ ಗ್ರಾಮದ ವತಿಯಿಂದ ನಾವೆಲ್ಲ ಇಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಬಂದಿದ್ದೇವೆ. ಇಲ್ಲಿ ಸುಮಾರು ನಮ್ಮ ಒಂದು ನೂರು ಕುಟುಂಬಗಳು ಇಲ್ಲಿ ಕಮ್ಮಿ 60-70 ಇಲ್ಲಿ ಬುತ್ತಿಗಳು ಇಲ್ಲಿ ಪ್ರತಿ ವರ್ಷ ನಾವು ತಗೊಂಡು ಬರ್ತಾ ಇದ್ದೀವಿ. ಸುಮಾರು 100 ಹೆಚ್ಚು ಕುಟುಂಬದವರು ಇಲ್ಲಿ ಪ್ರತಿ ವರ್ಷ ನಾವೆಲ್ಲರೂ ಇಲ್ಲಿ ಬಂದು ನಮ್ಮ ಗ್ರಾಮದ ಎಲ್ಲ ಜನರು ಬಂದು ಇಲ್ಲಿ ಆ ಭೋಜನವನ್ನು ಸವಿದುಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಬಂದಿದ್ದೇವೆ. ಮುಂದೆಯೂ ಸಹ ಇದೇ ರೀತಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಹೋಗ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ದೇವಸ್ಥಾನ ಕರೋಶಿ ಹಾಗೂ ಚಿಕ್ಕೋಡಿ ಮಧ್ಯದಲ್ಲಿ ಇರತಕ್ಕಂಥ ಗುಡ್ಡಗಾಡು ಪ್ರದೇಶದಲ್ಲಿ ಸ್ಥಾಪಿತವಾಗಿದೆ. ಇದು ಬಹಳ ಹಳೆಯ ಕಾಲದ ಒಂದು ದೇವಸ್ಥಾನವಿದ್ದು ಜಾಗೃತ ದೇವಸ್ಥಾನವಾಗಿರುತ್ತದೆ. ಯಾರೇ ಬಂದು ಭಕ್ತಾದಿಗಳು ಇಲ್ಲಿ ಅವರ ಇಷ್ಟಾರ್ಥಗಳನ್ನು ಕೇಳಿಕೊಂಡರೆ ಆ ಬಸವಣ್ಣನು ಎಲ್ಲರಿಗೂ ಕರುಣೆ ತೋರಿಸಿ ಅವರ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ. ಆ ಒಂದು ದೃಷ್ಟಿಯಿಂದ ಎಲ್ಲ ಭಕ್ತಾದಿಗಳು ಅಂದರೆ ಇಲ್ಲಿ ಸಾಧಾರಣ ನಮ್ಮ ಒಂದು ಹಿರಿಯರ ಒಂದು ಅನುಭವದ ಮಾತುಗಳಿಂದ ಕೇಳಿ ಬಂದಿದೆ. ಭಾಳಷ್ಟು ದೊಡ್ಡ ದೊಡ್ಡ ಕೆಲಸಗಳು ಈ ಬಸವೇಶ್ವರ ಅನುಗ್ರಹದಿಂದ ಜರುಗಿವೆ. ಅದರಂತೆ ಈಗ ನಮ್ಮ ಮಲ್ಲಪ್ಪ ಲಿಂಬಿಗಿಡ ಅವರು ಹೇಳಿದಂತೆ ನಮ್ಮ ಹಾಲಟ್ಟಿ ಗ್ರಾಮದ ಚನ್ನವರು ಹಾಗೂ ಉಳಿದ ಎಲ್ಲ ಫ್ಯಾಮಿಲಿ ಹಾಲಟ್ಟಿ ಗ್ರಾಮದ ಎಲ್ಲರೂ ಮಹಿಳೆಯರು ಸೇರಿದಂತೆ ಮಕ್ಕಳು ಹಿರಿಯರು ಎಲ್ಲರೂ ಕೂಡಿಕೊಂಡು ಒಂದು ಸೌಹಾರ್ದತೆಯುತವಾಗಿ ಗೋಧಿ ರೊಟ್ಟಿ ಬುತ್ತಿಯನ್ನು ತೆಗೆದುಕೊಂಡು ಬಂದು ಎಲ್ಲರೂ ವಿಜೃಂಭಣೆಯಿಂದ ಈ ಘಟ್ಟಿ ಬಸವೇಶ್ವರಿಗೆ ನೈವೇದ್ಯವನ್ನು ಅರ್ಪಿಸಿ ಈ ಜಂಗಮರಿಗೆ ದಾಸೋಹವನ್ನು ನೇಮಿಸಿ ಕುಡಿಸಿ ತಿನ್ನಿಸಿ ನಾವೆಲ್ಲರೂ ಭಕ್ತಾದಿಗಳಿಂದ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಇನ್ನು ಮುಂದೂ ಮಾಡ್ಕೊತ ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ. ಇದು ಘಟ್ಟಿಗೆ ಬಸವಣ್ಣ ನಮ್ಮ ಗ್ರಾಮ ದೇವ್ರಿ. ಪುರಾತನ ಕಾಲದಿಂದಲೂ ನಾವಿಲ್ಲಿ ಆಚರಿಸ್ಕೊತ ಬಂದಿದ್ವಿ. ಅದ್ರಾಗ ಶ್ರಾವಣ ಮಾಸದಾಗ ಮೂರನೇ ಸೋಮವಾರ ಗೋಧಿ ರೊಟ್ಟಿ ಅಂತ ಹೇಳಿ ನಾವೆಲ್ಲರೂ ಕೂಡಿಸಿ ಊಟ ಹಾಕ್ತೀವಿ ಎಲ್ಲ ಸ್ವಾಮಿಗಳಿಗೆ ಅವ್ರಿಗೆ ಇವ್ರಿಗೆ.
ಆಮೇಲೆ ಇನ್ನೊಂದು ಲಾಸ್ಟ್ ಸೋಮವಾರ ನಮ್ಮಲ್ಲೇ ಜಾತ್ರೆ ಇರ್ತೈತ್ರಿ, ಲಾಸ್ಟ್ ಸೋಮವಾರ ಶ್ರಾವಣ ಸೋಮವಾರ. ಆಮೇಲೆ ಎಲ್ಲರೂ ಕೂಡ ನಾವು ಆಚರಿಸಿ ಅಗ್ದಿ ಸಂತೋಷದಿಂದ ಎಲ್ಲರೂ ಆಚರಿಸ್ತೀವ್ರಿ. ಗೋಧಿ ರೊಟ್ಟಿ ರೀ, ಗೋಧಿ ರೊಟ್ಟಿ, ಆಮೇಲೆ ಎಲ್ಲ ಭಾಜಿ ಎಲ್ಲ ಮಾಡ್ಕೊಂಬರ್ತೀವ್ರಿ. ಪುರಾತನ ಕಾಲದಿಂದ ಮಾಡ್ಕೊತ ಬಂದಾರ ರೀ ನಮ್ಮ ಹಿರಿಯರು, ಮಾಡ್ಕೊತ ಬಂದಾರ ಅವ್ರ ಹಿಂದೆ ನಾವು ಮಾಡ್ಕೊತ ಬರಾಕತ್ತೀವ್ರಿ. ಹಾಂ.